ಇವತ್ತು ನಾವು ಕಾಡಿನ ರಾಜ ಹೋರಿದು ಸಂದರ್ಶನ ಮಾಡಕ್ ಬಂದಿದ್ದೀವಿ. ಯಾವ ಊರು ಅಣ್ಣ? ಅಣ್ಣ ಇದು ಶಿವಮೊಗ್ಗ ಜಿಲ್ಲೆ ಭದ್ರಾವತಿ ತಾಲೂಕು ದಿಗ್ಗನಹಳ್ಳಿ ಅಂತ. ಹೋರಿ ಹೆಸರು ಅಣ್ಣ? ಕಾಡಿನ ರಾಜ ಅಂತ. ಕಾಡಿನ ರಾಜ ಅಂತ. ಎಷ್ಟು ವರ್ಷದಿಂದ ಹಬ್ಬ ಮಾಡ್ತಾ ಇದ್ದು ಅಣ್ಣ? ಇದು ತಂದಿ ಇದು ಹೊಸ ಹಬ್ಬ ಮಾಡ್ತಿರೋದು. 2 ತಿಂಗಳಿಂದ ಹಬ್ಬ ಮಾಡ್ತೈತೆ. ನಾವು ತಂದು 2 ತಿಂಗಳಾಯ್ತು. 3 ಹಬ್ಬಕ್ಕೆ ಹಾಕಿದ್ವಿ. ಅಣ್ಣ ಶಿರಾಳಕೊಪ್ಪ ಹಾಕಿದ್ವಿ. ಶಿರಾಳಕೊಪ್ಪ ಪಕ್ಕ ಬಳ್ಳಿಗವಿ ಅಂತ ಅಲ್ಲಿ ಹಾಕಿದ್ವಿ. ಮತ್ತೆ ಇಲ್ಲಿ ದೊಡ್ಡೇರಿ ಅಂತ ಒಳ್ಳೂರಿಂದ ಸ್ವಲ್ಪ ಮುಂದೆ ಅಲ್ಲಿ ಹಾಕಿದ್ವಿ. ಹೆಂಗ್ ಬಿಡ್ತೀವಿ ಹಂಗೆ. ಹಾ, ನೀನು ಹಗ್ಗ ಜಗ್ಗಿ ನೀಟಾಗಿ ಬಿಟ್ಟೆ ಅಂದ್ರೆ ಆಕ್ಷನ್ ಆಗಿ ಹೋಗ್ತೈತೆ. ಜನ ಜಾಸ್ತಿ ಇದ್ರೆ ಸ್ಪೀಡ್ ಆಗಿ ಹೋಗ್ತೈತೆ. ಹೋರಿ ಎಲ್ಲಿಂದ ತಗೊಂಡ್ ಬಂದಿದ್ರ ಅಣ್ಣ? ಇದು ಬಂಡಿಗುಡ್ಡ ಅಂತ ಭದ್ರಾವತಿ ತಾಲೂಕು ಅಲ್ಲಿ ಬರ್ತೈತೆ. ಅಲ್ಲಿ ಫಾರ್ಮ್ ಒಳಗೆ ತಗೊಂಡ್ಬಂದಿರೋದು. ಇದೇ ಫಸ್ಟ್ ಹಬ್ಬ ಮಾಡ್ತಾ ಇರೋದು. ಇದು ಹಬ್ಬ ಅಂದ್ರೆ ಏನು ಗೊತ್ತಿಲ್ಲ. ಹಾ, ಇದೇ ಫಸ್ಟ್ ಮೊನ್ನೆಯಿಂದ ಮಾಡ್ತಾ ಇದೀವಲ್ಲ, ಈ 3 ಹಬ್ಬದಿಂದಾನೆ ಹಬ್ಬ ಅಂತ ಗೊತ್ತಾಗಿರೋದು. ಅಲ್ಲಿ ಮಾಡಿದ್ರಲ್ಲ, ಅಲ್ಲಿ ಚೆನ್ನಾಗಿ ಮಾಡಿದ್ರು. ಹಾ, ಚೆನ್ನಾಗಿ ಹೋಗ್ತಣ್ಣ, ಚೆನ್ನಾಗೋಗೈತೆ. ಹೋರಿ ಬಿಡಕ್ ಟೈಮಿಗೆ ಏನಾರು ಕಾಡ್ಸುತ್ತೆ? ಇಲ್ಲ ಅಣ್ಣ, ಏನು ಕಾಡ್ಸಲ್ಲ, ಬರ್ತೈತೆ. ಸೀದಾ ನಿಂತ್ಕಂತೈತೆ. ಅಕ್ಷಿಯೊಳಗು ನೀಟಾಗಿ ಬರ್ತೈತೆ. ಪಾಳೆ ದೊಡಗು ಕಾಡ್ಸಲ್ಲ, ಹೊರಗು ಹಂಗೆ. ಹಾ, ಹೋರಿ ಬಿಡಬೇಕಂದ್ರೆ ಎಷ್ಟು ಜನ ಬೇಕು? ಅಣ್ಣ 2-3 ಇದ್ರೆ ಸಾಕು. ಸಾಕು ಹೊರಗೆ ಹೊರಗೆ ಹಿಡ್ಕನಕ್ ಬೇಕು. ಹೋಗಿತ್ತೆ ಅಂದ್ರೆ ಜಾಸ್ತಿ ದೂರ ಏನು ಹೋಗಲ್ಲ. ಎತ್ತಿನ ಹತ್ರ ಬಂದು ನಿಂತ್ಕಂತೈತಿ, ಕಾಡ್ಸೈತೆ ಅಲ್ಲೇ ಅಷ್ಟೇ. ಮತ್ತೇನು ಹೊರಗೇನು ಕಾಡ್ಸಲ್ಲ. ಯಾವ ಊರು ನಿಮ್ದು ಅಣ್ಣ? ಇದು ದಿಗ್ಗನಹಳ್ಳಿ ಅಂತ, ಶಿವಮೊಗ್ಗ ಜಿಲ್ಲೆ ಭದ್ರಾವತಿ ತಾಲೂಕು ದಿಗ್ಗನಹಳ್ಳಿ ಅಂತ. ಇಲ್ಲಿ ಎಲ್ಲಿ ಬಂದಿದ್ದೆ ಹಬ್ಬ ಬಿಡಕ್ಕೆ? ಇಲ್ಲಿ ದೊಡ್ಡ ತಂಡ ಅಂತ ಅಣ್ಣ, ಬೆಂಡೆಕಟ್ಟೆ. ಹಾ, ದೊಡ್ಡ ತಂಡ ಅಂತ. ಥ್ಯಾಂಕ್ ಯು.